ನಿಮ್ಮೂರು ನಿಮ್ಮ ಹೆಸರು? ನಮ್ದು ಹೊಸವಾರಂಚಿ, ಗಿರಿಜಮ್ಮ. ನನ್ನ ಹೆಸರು ಚಂದ್ರಮ್ಮ, ನಾವು ಹೊಸವಾರಂಚಿ, ನಾವು ಕಾಳಿಕಾಂಬ ಸಂಘ. ನಾವು ಸಂಘನ 10 ರೂಪಾಯಿ ಮನೇಲಿ ಇಟ್ಟರೆ ಅದು ಇರೋಲ್ಲ. ಸಂಘ ಮಾಡ್ಕೊಂಡ್ರೆ ವಾರ ವಾರ ಕಟ್ಕೊಂಡು ಹೋದರೆ ಅಲ್ಲಿ ದುಡ್ಡು ನಮ್ಮದು ಇರ್ತದೆ. ನಮ್ಮ ಸಂಘದಲ್ಲಿ ದುಡ್ಡನ್ನು ಯಾವ ರೀತಿ ಲೆಕ್ಕ ಹಾಕಿ ಇಡಬೇಕು, ಬ್ಯಾಂಕಿಗೆ ಇಡಬೇಕು ಅನ್ನೋದೆಲ್ಲ ಗೊತ್ತಾಯ್ತದೆ. ಬ್ಯಾಂಕ್ನಲ್ಲೂ ನಾವು ಮಾತಾಡ್ತೀವಿ. ಇವಾಗ ಸಮಯ ಅಂದರೆ ಹೋಗಿ ತೊಗೊಂಡ್ಬರ್ತೀವಿ, ಅದನ್ನು ತೊಗೊಂಬಂದು ನಮ್ಮ ಕಷ್ಟಕ್ಕೆ ಬಳಸ್ಕೋತೀವಿ, ಪುನಃ ಮತ್ತೆ ಕಟ್ಟುತ್ತೀವಿ. ಬ್ಯಾಂಕ್ ಹೋಗಿ ಭಯ ಪಡ್ತಾ ಇದ್ದೋ, ಇವಾಗೇನಿಲ್ಲ, ಡೈರೆಕ್ಟಾಗಿ ಹೋಗ್ತೀವಿ, ಡೈರೆಕ್ಟಾಗಿ ಬರ್ತೀವಿ. ಉಪಯೋಗ ಪಡ್ಕೊಂಡಿದ್ದೀವಿ ಅಂದರೆ ನಾವು ಮನೇಲಿ ಯಾವುದು ಗೊತ್ತಿಲ್ಲದಂಗೆ ಇರೋವು. ಒಂದು ಬಸ್ ತಪ್ಪು ಗೊತ್ತಾಯ್ತಿದ್ದಿಲ್ಲ. ಈಗ ಯಾರು ಬಂದರೂ ಏನು ಬೇಕಾದರೂ ನಾವು ಮಾತಾಡ್ತೀವಿ, ಮಾತಾಡಿ ಬಸ್ಗೆ ಹೋಗಿ ಬಸ್ಸಿಗೆ ಬರ್ತೀವಿ. ಸಂಘ ಮಾಡ್ಕೊಂಡಿರೋ ನಮ್ಗೆ ಉಪಯೋಗ, ಅದು ಏನು ಗೊತ್ತಿರಲಿಲ್ಲ ಅವಾಗ ನಮಗೆ. ಇವಾಗ ಅದನ್ನು ಮಾಡ್ಕೊಂಡ್ಮೇಲೆ ನಮಗೆಲ್ಲ ಸೌಲಭ್ಯ ಚೆನ್ನಾಗಿ ಮುಂದೆ ಬಂದಿದ್ದೀವಿ. ನಾವು ಕರೆಕ್ಟಾಗಿ ಹೊರಗಡೆ ಹೋಗಕ್ಕೆ ಹೇಗೆ ಅಂತ ಇದ್ದೋ, ಈಗ ಹೊರಗಡೆ ಹೋಗೋಕ್ಕೂ ಏನು ಭಯ ಇಲ್ಲ, ಧೈರ್ಯವಾಗಿ ಹೋಗ್ತಾ ಇದ್ದೀವಿ. ಹೋ ಮುಂದೆ ಹೆಂಗೆ ನಡ್ಸ್ಕೊಂಡು ಹೋಗಬೇಕು, ಇದನ್ನು ಬಿಟ್ಟರೆ ಸರಿ ಹೋಗೋಲ್ಲ, ಈ ಸಂಘ ಇನ್ನೂ ಮುಂದೆ ತರಬೇಕು ಅನ್ನೋದನ್ನು ನಮಗೆ ಆಸಕ್ತಿ. ಅದು ಸಂಘದಿಂದಲೇ ನಮ್ಗೆ ಒಳ್ಳೆಯದಾಗಿದೆ ಅನ್ನೋದು ನಾನು ಹೇಳೋದು.